ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಮಾರ್ಚ್ 22ನೇ ತಾರೀಕು ಯುಗಾದಿ ಹಬ್ಬವು ಬಂದಿದೆ. ಒಂದು ದಿನ ಮುಂಚೆ, ಅಂದರೆ ಯುಗಾದಿ ಹಬ್ಬಕ್ಕಿಂತ ಒಂದು ದಿನ ಮುಂಚೆ ಮಾರ್ಚ್ 21ನೇ ತಾರೀಕು ಮಂಗಳವಾರದ ದಿನದಂದು ಯುಗಾದಿ ಅಮಾವಾಸ್ಯೆ ಬಂದಿದೆ. ಈ ಯುಗಾದಿ ಅಮಾವಾಸ್ಯೆಯು ಅತ್ಯಂತ ಶಕ್ತಿಶಾಲಿಯಾದ ಅಮಾವಾಸ್ಯೆ. ಈ ಯುಗಾದಿ ಅಮಾವಾಸ್ಯೆಯಲ್ಲಿ ಅತೀಂದ್ರಿಯ ಶಕ್ತಿಗಳ ಆವಾಹನೆ ಆಗಿರುತ್ತೆ. ಸೊ ಅಂತಹ ಶಕ್ತಿಶಾಲಿಯಾದ ಯುಗಾದಿ ಅಮಾವಾಸ್ಯೆಯ ದಿನದಂದು ನಾವು ಕೆಲವೊಂದು ಕೆಲಸಗಳನ್ನು ಮಾಡಲೇಬಾರದು. ಅಪ್ಪಿತಪ್ಪಿ ಏನಾದರೂ ಮಾಡಿದರೆ ಅದರಿಂದ ದರಿದ್ರ ಅನ್ನೋದು ನಮಗೆ ಅಂಟಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಯುಗಾದಿ ಅಮಾವಾಸ್ಯೆಯ ದಿನದಂದು ಯಾವ ಕೆಲಸಗಳನ್ನು, ತಪ್ಪು ಕೆಲಸಗಳನ್ನ ನಾವು ಮಾಡಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಯುಗಾದಿ ಅಮಾವಾಸ್ಯೆಯ ದಿನದಂದು ಸೂರ್ಯ ಉದಯಕ್ಕಿಂತ ಮುಂಚೆಯೇ ಎದ್ದೇಳಿ, ಅಂದರೆ 6 ಗಂಟೆ ಒಳಗಡೆನೆ ಅವತ್ತಿನ ದಿವಸ ಎದ್ದು ನಿಮ್ಮ ದಿನನಿತ್ಯ ಕೆಲಸ ಏನಿರುತ್ತೋ ಅದನ್ನೆಲ್ಲ ಪ್ರಾರಂಭ ಮಾಡಿ 6 ಗಂಟೆ ಮೇಲೆ ಎದ್ದೊಳೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನಿಮಗೆ 6 ಗಂಟೆ ಒಳಗಡೆ ಆಗಲಿಲ್ಲ ಅಂದರೆ 6 ಗಂಟೆಯಿಂದ 6:30 ಒಳಗಡೆ ಅವತ್ತಿನ ದಿವಸ ಎದ್ದು ನಿಮ್ಮ ಕೆಲಸವನ್ನು ಶುರು ಮಾಡಿ. 7 ಗಂಟೆಗೆ 8 ಗಂಟೆಗೆ ಇಂಥ ಸಮಯದಲ್ಲಿ ಯುಗಾದಿ ಅಮಾವಾಸ್ಯೆ ದಿನದಂದು ಎದ್ದೇಳಬೇಡಿ. ಈ ಅಮಾವಾಸ್ಯೆ ದಿನದಂದು ಅತೀಂದ್ರಿಯ ಶಕ್ತಿಗಳ ಆವಾಹನೆ ಆಗಿರುತ್ತೆ. ಸೊ ಅವತ್ತಿನ ದಿವಸ ಬೆಳಿಗ್ಗೆ ಬೇಗನೆ ಎದ್ದು, ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚೆಯೇ ಎದ್ದು ನೀವು ಸೂರ್ಯ ಉದಯ ಆದಮೇಲೆ ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಯುಗಾದಿ ಹಬ್ಬದ ದಿನದಂದು ಸ್ವಚ್ಛತೆಯ ಕೆಲಸವನ್ನು ಮಾಡಬೇಡಿ. ಯುಗಾದಿಯ ಹಬ್ಬದ ಹಿಂದಿನ ದಿವಸವಾದ ಯುಗಾದಿ ಅಮಾವಾಸ್ಯೆ ದಿನದಂದು ಕೂಡ ಸ್ವಚ್ಛತೆಯ ಕೆಲಸವನ್ನು ಮಾಡಬೇಡಿ. ಹಾಗೆಯೇ ಯುಗಾದಿ ಹಬ್ಬದ ದಿನದೂ ಕೂಡ ಸ್ವಚ್ಛತೆಯ ಕೆಲಸವನ್ನು ಮಾಡಬೇಡಿ. ಒಂದು 4 ದಿನ ಮುಂಚಿತವಾಗಿಯೇ ಸ್ವಚ್ಛತೆಯ ಕೆಲಸ ಏನಿದೆಯೋ ಎಲ್ಲವನ್ನೂ ಕೂಡ ಮಾಡಿಕೊಳ್ಳಿ. ಹಾಗೆಯೇ ಮನೆಯ ಡಸ್ಟನ್ನು ಕೂಡ ಯುಗಾದಿ ಅಮಾವಾಸ್ಯೆ ದಿನದಂದು ತೆಗಿಬಾರದು. ಜೊತೆಗೆ ದೇವರ ಪೂಜಾ ಸಾಮಗ್ರಿಗಳು, ದೇವರ ಪೂಜಾ ವಸ್ತುಗಳು ಇದ್ಯಾವುದನ್ನು ಕೂಡ ಯುಗಾದಿ ಅಮಾವಾಸ್ಯೆ ದಿನದಂದು ಸ್ವಚ್ಛ ಮಾಡಬಾರದು. ಹಾಗೆ ಅವತ್ತಿನ ದಿವಸ ಮಾಮೂಲಿಯಾಗಿ ನೀವು ಕಸವನ್ನು ಗುಡಿಸಿ ನೆಲವನ್ನು ಒರೆಸಿ ನಂತರ ಪೂಜೆಯನ್ನು ಮಾಡಬೇಕು. ಆ ನೆಲ ಒರೆಸ್ತಿರಲ್ಲ, ಆ ನೆಲ ಒರೆಸುವ ನೀರಿಗೆ ಉಪ್ಪು ತಪ್ಪಿದರೆ ಅರಿಶಿನ, ತಪ್ಪಿದರೆ ಗಂಜಲ, ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಬೆರೆಸಿ ನೆಲವನ್ನು ಒರೆಸಿ ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಅನ್ನೋದು ನಿವಾರಣೆ ಆಗುತ್ತೆ. ಒಂಥರ ಪಾಸಿಟಿವಿಟಿ ಅನ್ನೋದು ಮನೆಯಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗೆಯೇ ಯುಗಾದಿ ಅಮಾವಾಸ್ಯೆ ದಿನದಂದು ತಲೆಗೆ ಸ್ನಾನವನ್ನು ಮಾಡಬೇಡಿ. ಆದರೂ ನೀವು ತಲೆಗೆ ಸ್ನಾನವನ್ನು ಮಾಡಲೇಬೇಕು ಅನ್ನೋದಾದರೆ ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬೇಡಿ. ತಲೆಯನ್ನು ತೊಳ್ಕೋಬಾರ್ದು ಅಮಾವಾಸ್ಯೆ ದಿನದಂದು. ಹಾಗಾಗಿ ಜೊತೆಗೆ ತಲೆಗೆ ಎಣ್ಣೆಯನ್ನು ಕೂಡ ಯುಗಾದಿ ಅಮಾವಾಸ್ಯೆ ದಿನದಂದು ಹಚ್ಚೋದಕ್ಕೆ ಹೋಗಬೇಡಿ. ಮತ್ತು ಹೊಸ ಬಟ್ಟೆ ಆಗಿರ್ಬೋದು, ಏನಾದರೂ ಹೊಸ ವಸ್ತುಗಳನ್ನು ಯುಗಾದಿ ಅಮಾವಾಸ್ಯೆ ದಿನದಂದು ಮನೆಗೆ ತರಬೇಡಿ. ಹಾಗೆಯೇ ನೀವು ಕೂಡ ಹೊಸ ಬಟ್ಟೆಯನ್ನು ಅವತ್ತಿನ ದಿವಸ ಹಾಕ್ಕೊಳ್ಬೇಡಿ. ನೀವೇನಾದರೂ ಅವತ್ತಿನ ದಿವಸ ಹೊಸ ಬಟ್ಟೆಯನ್ನು ಹಾಕ್ಕೊಳ್ಳೇಬೇಕು ಅಂತ ಏನಾದರೂ ಅಂಥ ಪರಿಸ್ಥಿತಿ ಇದ್ದರೆ ಮೊದಲೇ ಯಾವಾಗಾದರೂ ಒಂದ್ಸಲ ಆ ಬಟ್ಟೆಯನ್ನು ಹಾಕ್ಕೊಂಡಿರಿ, ಆಮೇಲೆ ಅಮಾವಾಸ್ಯೆ ದಿನದಂದು ಆ ಬಟ್ಟೆಯನ್ನು ಹಾಕ್ಕೊಳ್ಳಿ, ಆಗ ಸರಿ ಹೋಗುತ್ತೆ. ಬಟ್ ಹೊಸದಾದ ಬಟ್ಟೆಯನ್ನು ಹೊಸದಾಗಿ ಯುಗಾದಿ ಅಮಾವಾಸ್ಯೆ ದಿನದಂದು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಜೊತೆಗೆ ಕಪ್ಪು ಬಣ್ಣದ ಬಟ್ಟೆಯನ್ನು ಕೂಡ ಯುಗಾದಿ ಅಮಾವಾಸ್ಯೆ ದಿನದಂದು ಧರಿಸಬೇಡಿ. ಯುಗಾದಿ ಅಮಾವಾಸ್ಯೆ ಅಂತಲೇ ಅಲ್ಲ, ಬೇರೆ ಯಾವುದೇ ಅಮಾವಾಸ್ಯೆ ದಿನಗಳಲ್ಲೂ ಕೂಡ ಕಪ್ಪು ಬಣ್ಣದ ಬಟ್ಟೆಯನ್ನು ನಾವು ಹಾಕ್ಕೊಳ್ಬಾರ್ದು. ಜೊತೆಗೆ ಹರಿದೋಗಿರುವಂಥ ಮತ್ತು ಸುಟ್ಟು ಹೋಗಿರುವಂಥ ಕೊಳಕಾಗಿರುವಂಥ ಬಟ್ಟೆಯನ್ನು ಕೂಡ ಯುಗಾದಿ ಅಮಾವಾಸ್ಯೆ ದಿನದಂದು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಒಂಥರ ದರಿದ್ರ ಅಂಟ್ಕೊಳ್ಳುತ್ತೆ ನಮಗೆ ಆ ರೀತಿ ಮಾಡೋದ್ರಿಂದ. ಮತ್ತು ಅಮಾವಾಸ್ಯ ದಿನಗಳಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ನಿದ್ದೆ ಮಾಡಬಾರ್ದು, ಮತ್ತು ಸಂಜೆ ಸಮಯದಲ್ಲೂ ಕೂಡ ನಿದ್ದೆಯನ್ನು ಮಾಡಬಾರ್ದು. ಸಂಜೆ ಸಮಯವು ಲಕ್ಷ್ಮೀದೇವಿ ಮನೆಗೆ ಬರುವ ಸಮಯ ಅಂತ ಹೇಳ್ತೀವಿ. ಹಾಗಾಗಿ ಸಂಜೆ ಸಮಯದಲ್ಲಿ ನಿದ್ದೆಯನ್ನು ಮಾಡಬೇಡಿ. ಜೊತೆಗೆ ಅತೀಂದ್ರಿಯ ಶಕ್ತಿಗಳ ಆವಾಹನೆ ಆ ದಿನ ಆಗಿರೋದ್ರಿಂದ ಮಧ್ಯಾಹ್ನದ ಸಮಯದಲ್ಲೂ ಕೂಡ ಅಮಾವಾಸ್ಯ ದಿನದಂದು ನಿದ್ದೆಯನ್ನು ಮಾಡಬಾರ್ದು. ಹಾಗೆ ಅಮಾವಾಸ್ಯ ದಿನದಂದು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಯಾರೊಂದಿಗೂ ಕೂಡ ಜಗಳವನ್ನು ಆಡಬಾರ್ದು, ಕಿರುಚಾಡಬಾರ್ದು, ಮತ್ತು ಕೆಟ್ಟ ಆಲೋಚನೆಗಳನ್ನ ಅವತ್ತಿನ ದಿವಸ ಮನಸ್ಸಲ್ಲಿ ಮಾಡಿಕೊಳ್ಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು ಮನೆಯಲ್ಲಿ, ಮತ್ತು ಬೇರೊಬ್ಬರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಬಾರ್ದು, ಬೇರೆಯವ್ರನ್ನ ಬೈಕೊಳ್ಳೋದು ಈ ರೀತಿಯಾಗಿ ಮಾಡಬೇಡಿ. ಮತ್ತು ಇನ್ನೊಂದೇನೆಂದರೆ ಯುಗಾದಿ ಅಮಾವಾಸ್ಯೆ ದಿನದಂದು ಯಾವುದೇ ಮರಗಳನ್ನ ಕಡಿಯೋದಕ್ಕೆ ಹೋಗಬೇಡಿ. ಗಿಡಗಳನ್ನು ಕೀಳೋದು, ಎಲೆಗಳನ್ನು ಗಿಡದ ಮತ್ತು ಮರದ ಎಲೆಗಳನ್ನ ಕೀಳೋದು ಈ ಥರ ಮಾಡಬೇಡಿ. ಹಾಗೆಯೇ ಯಾವುದೇ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹಿಂಸೆ ಮಾಡಬೇಡಿ. ಒಡೆಯೋದು ಈ ಥರದ ಕೆಲಸಗಳನ್ನು ದಯವಿಟ್ಟು ಅವತ್ತಿನ ದಿವಸ ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ನಮಗೆ ಪಾಪ ಸುತ್ತುಕೊಳ್ಳೋದು. ಇದಿಷ್ಟು ಕೆಲಸಗಳನ್ನು ಯುಗಾದಿ ಅಮಾವಾಸ್ಯೆ ದಿನದಂದು ಯಾರೂ ಕೂಡ ಮಾಡಲೇಬೇಡಿ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.